ನಾಳೆ ಬುಧವಾರದಿಂದ ಮುಂದಿನ 33 ವರ್ಷಗಳ ಕಾಲ ಆಂಜನೇಯ ಮತ್ತು ಶನಿದೇವರ ಆಶೀರ್ವಾದ ಇರುವುದರಿಂದ ಇವರಿಗೆ ರಾಜಯೋಗ ಶುರುವಾಗಲಿದೆ. ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಅವರು ಏನೇ ಕೆಲಸ ಮಾಡಿದರೂ ಸಹ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರಲಿದೆ. ಹಾಗಾದರೆ ಆ 4 ರಾಶಿಗಳು ಯಾವುವೆಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಸಮಸ್ಯೆಗಳಿದ್ದರೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಈಗಲೇ ಕರೆ ಮಾಡಿ. ಮೊದಲನೆಯದಾಗಿ ಸಿಂಹ ರಾಶಿ. ಈ ರಾಶಿಯವರು ಕಷ್ಟಪಟ್ಟು ದುಡಿಯುವವರಾಗಿದ್ದಾರೆ. ಆದ್ದರಿಂದ ಇವರು ಪಟ್ಟ ಕಷ್ಟಕ್ಕೆ ಒಳ್ಳೆ ಫಲ ಸಿಗುತ್ತದೆ. ಇನ್ನು ಆಂಜನೇಯ ಮತ್ತು ಶನಿದೇವರ ಅನುಗ್ರಹ ನಿಮ್ಮ ಮೇಲಿದೆ. ನಿಮ್ಮ ಜೀವನ ಸುಖಮಯವಾಗಿ ಸಾಗುತ್ತದೆ. ಇನ್ನು ಯಾವುದಾದರೂ ಹೊಸ ಕೆಲಸ ಆರಂಭಿಸಲು ಇದು ಉತ್ತಮ ಸಮಯ. ಆರಂಭಿಸುವ ಮೊದಲು ತಿಳಿದವರ ಸಲಹೆ ಪಡೆದು ಆರಂಭಿಸಿ. ಇನ್ನು ಎರಡನೇದಾಗಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೂ ಕೂಡ ಆಂಜನೇಯ ಮತ್ತು ಶನಿದೇವರ ಸಂಪೂರ್ಣ ಆಶೀರ್ವಾದ ಸಿಗಲಿದ್ದು ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭ ಸಿಗಲಿದ್ದು ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮಕ್ಕಳಿಲ್ಲದವರಿಗೂ ಸಂತಾನ ಭಾಗ್ಯ ಕೂಡಿ ಬರಲಿದೆ. ಇನ್ನು ದಿನಕ್ಕೊಮ್ಮೆ ಲಕ್ಷ್ಮೀದೇವಿಗೆ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಜಾಗೃತರಾಗಿರಿ. ಮೂರನೆಯದಾಗಿ ಮೇಷರಾಶಿ. ಈ ರಾಶಿಯವರಿಗೆ ಶನಿದೇವ ಮತ್ತು ಆಂಜನೇಯ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಸಿಗಲಿದ್ದು ಹೊಸ ಕೆಲಸ ಆರಂಭ ಮಾಡಲು ಇದು ಸಕಾಲ. ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಿಸಬೇಡಿ ಮತ್ತು ನೀವು ಮಾಡಿದ ನಿರ್ಧಾರ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಆರೋಗ್ಯದ ಸಮಸ್ಯೆಯು ನಿವಾರಣೆಯಾಗುತ್ತದೆ. ಕೊನೆಯದಾಗಿ ಮೀನರಾಶಿ. ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಮತ್ತು ಕನಸಿನ ಮನೆ ಕಟ್ಟಲು ಆದಷ್ಟು ಬೇಗ ಕಾಲ ಕೂಡಿ ಬರಲಿದೆ. ಕಡಲೆಕಾಳನ್ನು ನೆನೆಸಿ ಬೆಲ್ಲ ಮತ್ತು ಅಕ್ಕಿಯನ್ನು ನೈವೇದ್ಯ ಮಾಡಬೇಕು. ಇದರಿಂದ ಅಂದುಕೊಂಡ ಕೆಲಸಗಳು ಆದಷ್ಟು ಬೇಗ ನೆರವೇರುತ್ತದೆ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಾಮೆಂಟ್ ಮಾಡಿ.